ಹಲೋ ನಮಸ್ಕಾರ. ಮೈಸೂರು ದಟ್ಕಳಿ ಆದ ನಂತರ ಇರುವಂತಹ ಲೊಕೇಶನ್ ಸೋಮನಾಥ್ ನಗರ. ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ನಾರ್ತ್ ಫೇಸಿಂಗ್ ಬ್ಯೂಟಿಫುಲ್ ಹೌಸ್ ಫಾರ್ ಸೇಲ್. ಇದು ಎಂಟ್ರೆನ್ಸ್ ಆಫ್ ದಿ ಹೌಸ್, ಟಿ ವಿ ಕ್ಯಾಬಿನೆಟ್ಸ್ ಇದೆ ಇಲ್ಲಿ. ಸೊ ಇದು ಪೂಜಾ ರೂಮ್, ಇದು ಸೊ ಗ್ಲಾಸ್ ಡೋರ್ ಇರುವಂತಹ ಪೂಜಾ ರೂಮ್. ಇದು ಡೈನಿಂಗ್ ಏರಿಯಾ, ಕಿಚನ್, ಸ್ಟೋರೇಜ್ ಸ್ಪೇಸ್ ಇದೆ. ಪಕ್ಕದಲ್ಲೂ ಸಹ ಒಂದು ಸ್ಟೋರ್ ರೂಮ್ ಸಹ ಇದೆ. ಬ್ಯಾಕ್ ಸೈಡ್ ಬಂದು ಯುಟಿಲಿಟಿ ಏರಿಯಾ ಮತ್ತು ಒಂದು ಇಂಡಿಯನ್ ಟಾಯ್ಲೆಟ್ ಸಹ ಇದೆ ಅಲ್ಲಿ. ಸೊ ಇದು ಮೂಡ ಅಪ್ರೂವ್ಡ್ ಲೇಔಟ್, ಇದು ಮೋರ್ ದೆನ್ 15 ಇಯರ್ಸ್ ಓಲ್ಡ್ ಲೇಔಟ್. ಇದು ಗ್ರೌಂಡ್ ಫ್ಲೋರ್ ಇರುವ ಕಾಮನ್ ವಾಶ್ರೂಮ್, ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ವಿತ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಇದೆ. ಸೊ ಸಿಂಕ್ ಇದೆ ಇಲ್ಲಿ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ ಇದೆ. ಸೊ ತುಂಬ ಸುಸರಜ್ಜಿತವಾಗಿರೋ ಲೇಔಟ್ ಇದು. ಈ ಥರ ಮನೆ ಸಿಗಲ್ಲ. ಯಾಕೆ ಅಂತಂದರೆ 30-40 ಮತ್ತು 30-50 ಚಿಕ್ಕ ರೋಡ್ ಇರುತ್ತೆ. ಇರಲಿ, 50 ಫೀಟ್ ರೋಡ್ ಇದೆ, ತುಂಬ ದೊಡ್ಡ ರೋಡು, ಮುಂದೆ 60-40 ಲೈನು. ಸೊ ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಈ ರೂಮು. ಇದಕ್ಕೆ ವುಡನ್ ಫ್ಲೋರಿಂಗ್ ಇದೆ, ಪ್ಲಸ್ ಆಲ್ ಓವರ್ ಮನೆ ಎಲ್ಲ ಕಡೆಗೂ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ ಡೋರ್ಸ್, ವಿಂಡೋಸ್ ಆ್ಯಂಡ್ ಫ್ರೇಮ್ಸ್ಗೆ. ಇದರಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಸಹ ಇದೆ ನೋಡಿ, ಇಲ್ಲೊಂದು ಸ್ಟಡಿ ಯೂನಿಟ್ ಇದೆ. ಸೊ ಅದ್ರ ಪಕ್ಕದಲ್ಲೇ, ಸ್ಟಡಿ ಯೂನಿಟ್ ಪಕ್ಕದಲ್ಲೇ ವಾಕ್ ಇನ್ ವಾರ್ಡ್ರೋಬ್ ಇದೆ, ಪ್ಲಸ್ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ, ಪ್ಲಸ್ ಡ್ರೆಸ್ಸಿಂಗ್ ಟೇಬಲು ಇದೆ ಅಲ್ಲಿ. ಸೊ ನೀವು ನೋಡ್ಬೋದು, ಆಲ್ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ. ಸೊ ನೀವು ನೋಡಿದ್ದು ನಿಮಗೆ ಕಾಣಿಸ್ತಾ ಇರೋದು ಇವಾಗ ವಾಕ್ ಇನ್ ವಾರ್ಡ್ರೋಬ್ ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್. ಇದು ಒಂದು ಫಸ್ಟ್ ಫ್ಲೋರಲ್ಲಿ ಹಾಲ್, ಇಲ್ಲೂ ಸಹ ನೀವು ಟಿ ವಿ ಹಾಕೋಬೋದು, ಒಂದು ಸೋಫಾ ಇಟ್ಕೋಬೋದು. ಇದು ಫಸ್ಟ್ ಫ್ಲೋರ್ ಇರುವಂತಹ ದೊಡ್ಡ ರೂಮು. ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಸಹ ಫುಲ್ಲು ವಾರ್ಡ್ರೋಬ್ಸ್, ಮೇಲ್ಗಡೆ ಲಾಫ್ಟ್. ಇದು ಅಟ್ಯಾಚ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಸ್ಟಡಿ ಯೂನಿಟ್ ಇದೆ. ಸ್ಟಡಿ ಯೂನಿಟ್ ಪಕ್ಕದಲ್ಲೇ ಬಾಲ್ಕನಿ ಇದೆ. ಸೊ ಇದಕ್ಕೆ ನಾನು ಇವಾಗೇನು ಅಂತ ಲೈಟಿಂಗ್ ಏನು ಹಾಕಿರಲಿಲ್ಲ. ಸೊ ನೀವು ನೋಡ್ಬೋದು, ಗಾಳಿ ಮತ್ತು ಬೆಳಕುನೇ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಇಲ್ಲಿ ಇದನ್ನು ಡಿಸೈನ್ ಮಾಡಲಾಗಿದೆ. ಇದು ಫ್ರಂಟ್ ವ್ಯೂ ಆಫ್ ದ ಹೌಸ್. ನೀವು ನೋಡ್ಬೋದು ತುಂಬ ದೊಡ್ಡ ರೋಡು ಮುಂದ್ಗಡೆ. ಅದು ಈ ಥರ ದೊಡ್ಡ ರೋಡಿಗೆ ಯೂಶ್ವಲಿ ಪ್ರಾಪರ್ಟಿಗಳು ಸಿಗಲ್ಲ. ನೋಡಿ, ಆ ರೂಮ್ ಪಕ್ಕ ಇರುವ ಬಾಲ್ಕನಿ, ವೆರಿ ವೆರಿ ಸ್ಪೇಷಿಯಸ್ ಬಾಲ್ಕನಿ ಇದು. ಸೊ ನಿಮಗಿಲ್ಲೂ ಸಹ ಅದೇ ವ್ಯೂ ಕಾಣುತ್ತೆ, ನಿಮಗೆ ಮೇಯ್ನ್ ರೋಡ್ ಅನ್ನೋ ಥರ ನಿಮಗೆ ಫೀಲ್ ಬರುತ್ತೆ. ತುಂಬ ದೊಡ್ಡ ರೋಡ್ ಇದೆ, ಸೊ ಪಾರ್ಕಿಂಗ್ ಪ್ರಾಬ್ಲಮ್ ಇರಲ್ಲ. ಸೊ ಐ ಆಮ್ ಗೋಯಿಂಗ್ ಟು ದ ಲಾಸ್ಟ್ ಫ್ಲೋರ್, ಅಂದರೆ ಸೆಕೆಂಡ್ ಫ್ಲೋರ್ಗೆ ನಾನು ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಸುಸರ್ಜಿತವಾಗಿ ಎಲ್ಲ ವ್ಯವಸ್ಥೆನೂ, ಕೂಲಿಂಗ್ ಟೈಲ್ಸ್ ಹಾಕಿದ್ದಾರೆ, ನೋಡ್ಬೋದು ರೆಡ್ ಕಲರ್ ನೆಲದಲ್ಲಿ ಕಾಣ್ತಾ ಇರುವಂಥದ್ದು ಕೂಲಿಂಗ್ ಟೈಲ್ಸು. ಸೊ ಇಲ್ಲಿನೂ ಅಷ್ಟೇ ಲ್ಯಾಡರ್ ಹಾಕಿದ್ದಾರೆ, ಓವರ್ಹೆಡ್ ಟ್ಯಾಂಕ್ ಆ್ಯಂಡ್ ಸೋಲಾರ್ ಇಟ್ಕೊಳ್ಳಿಕ್ಕೆ, ಅಂದರೆ ಏಣಿ ಹಾಕಿ ಅದ್ರ ಮೇಲ್ಗಡೆ, ಇದ್ರ ಮೇಲ್ಗಡೆ ಏನು ನೋಡ್ತಾ ಇದ್ದಾರೆ, ಇದ್ರ ಮೇಲ್ಗಡೆ ಓವರ್ಹೆಡ್ ಟ್ಯಾಂಕ್ ಮತ್ತು ಸೋಲಾರ್ನ ಪ್ಲೇಸ್ ಮಾಡ್ಬೋದು. ಸೊ ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.